ಬೆಟ್ಟನಾ ಅಥವಾ ಇದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ಸ್ಬಿಡ್ತು ನನಗೆ. ಬಾರ್ ರೆಸ್ಟೋರೆಂಟ್ ಇರುತ್ತೆ, ಅಲ್ಲೋಗಿ ನಿಮ್ಮ ಶೋಕಿಗಳನ್ನ ಮಾಡ್ಕೊಳ್ಳಿ. ಈ ಸ್ಥಳಗಳು ಬಂದಾಗ ಏನ್ ಮಾಡ್ಬೇಕು, ದೇವ್ರ ಕೈ ಮುಗಿಬೇಕು, ಪರಿಸರನ ಆನಂದಿಸ್ಬೇಕು. ಕನ್ನಡಾಂಬೆಗೆ ಕನ್ನಡಾಂಬೆಗೆ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಸಿರಿ ಕನ್ನಡಂ ಗೆಲ್ಗೆ ಸಿರಿ ಕನ್ನಡಂ ಬಾಳ್ಗೆ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಕನ್ನಡಾಂಬೆ. ಇದೆ ನೋಡಿ ಲೊಕೇಶನ್, ಸಕ್ಕದಾಗಿದೆ ತಿಮ್ಮಪ್ಪನ ಬೆಟ್ಟ. ಇನ್ನೊಂದು ಹೆಸರು ಏನಿದೆ, ಕೂಡಲ ಸಮಥಿಂಗ್ ಏನೋ ಹೇಳಿದ್ರು, ಕರೆಕ್ಟಾಗಿ ಕೇಳಿಸ್ಕೊಳಕ್ಕಾಗ್ತಿಲ್ಲ. ತಿಮ್ಮಪ್ಪನ ಬೆಟ್ಟ ಅಂತಾರೆ, ರಾಮನಗರದಲ್ಲಿದೆ, ತುಂಬ ಸಕ್ಕದಾಗಿದೆ. ನೆಕ್ಸ್ಟ್ ಈಗ ಕ್ಲೀನಿಂಗ್ ಪ್ರೊಸೆಸ್ ಇದೆ, ಕ್ಲೀನಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಅಣ್ಣ ಅಣ್ಣ 2 ಮಿನಿಟ್ಸ್ ಲೇಟ್ ಅಪ್ಪ. ಬಿಫೋರ್ ಆಫ್ಟರ್ ಯಾರಾಗ ಎಂಸಿ ಬೇಕೇನಪ್ಪ, ಖಾಲಿ ಬೆಟ್ಟ ಹಾಕಿ ಬಿಡ್ತಾನಪ್ಪ. ಯಾರಾಗ ಎಂಸಿ ಕುಡಿದಿಲ್ಲ ವಾಟರ್ ಬಾಟಲ್. ಹಂಗಂದ್ರೆ ಹೆಂಗ್ ಗೊತ್ತಾ, ನಮ್ದೇ ಇದು ಎತ್ತಕ್ ಬಂದಿನ ತರ್ತಾನ. ಇವಾಗ ನೋಡಿ ಅಂತ ಇವರದ ಎಲ್ಲ ಕೆಲ್ಸ ನೋಡಿ, ಎಲ್ಲ ಎತ್ತದ್ಮೇಲೆ ನೋಡಿದ ಸ್ನೇಹಿತರೆ, ಬೆಟ್ಟದಲ್ಲಿರೋ ಎಲ್ಲ ಥರದ ಪ್ಲಾಸ್ಟಿಕ್ಸ್ಗಳನ್ನ ಮೇನ್ ಆಗಿತ್ತಿದ್ವಿ. ಪೇಪರ್ ಪ್ಲಾಸ್ಟಿಕ್, ಪೇಪರ್ ಆದರೆ ಡಿಸ್ಪೋಸ್ ಆಗುತ್ತೆ, ಈಗ ಮಣ್ಣಲ್ಲಿ ಅದು ಹೋಗುತ್ತೆ. ಬಟ್ ಪ್ಲಾಸ್ಟಿಕ್ ಅದು ಮಣ್ಣಲ್ಲಿ ಕುಳಿಯೋಲ್ಲ. ಸೊ ಹಂಗಾಗಿ ಇಡೀ ಬೆಟ್ಟದಲ್ಲಿ ಇದ್ದಂಥ ಎಲ್ಲ ಥರದ ಪ್ಲಾಸ್ಟಿಕ್ಗಳನ್ನ ಇದ್ವಿ. ಮೇಯ್ನಾಗಿ ನಮಗೆ ತುಂಬ ಬಿಯರ್ ಬಾಟಲ್ಸ್ ಮತ್ತು ಡ್ರಿಂಕಿಂಗ್ ಬಾಟಲ್ಸ್ ಸಿಕ್ತು ಆಲ್ಕೋಹಲ್ದು. ಸೊ ಪ್ಲೀಸ್, ಯಾರೇ ಆದ್ರೂ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಆದಮೇಲೆ ಅಲ್ಲಿ ಅದನ್ನು ಹಾಳು ಮಾಡಬೇಡಿ. ಅಲ್ಲೋಗಿ ಡ್ರಿಂಕ್ಸ್ ಮಾಡಿ, ಅಟ್ಲೀಸ್ಟ್ ನಿಮಗೆ ಮನ್ಸಾದ್ರೆ ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಆ ದೇವಸ್ಥಾನ ಇದೆ, ದೇವಸ್ಥಾನದ ಹತ್ರ ಹೋಗಿ ಕುಡಿಯೋದು ಮಾಡೋದು ಪ್ಲೀಸ್ ಇದನ್ನ ಮಾಡಬೇಡಿ ಅಂತೇಳಿ ನನ್ನ ಒಂದು ಕಡೆಯಿಂದ ಒಂದು ಕೈಂಡ್ ರಿಕ್ವೆಸ್ಟು. ಸೊ ಇಲ್ಲಿಂದ ಆಚೆಗೆ ಪಕ್ಕದಿದ್ದ ಒಂದು ಬೆಟ್ಟಕ್ಕೆ ಒಂದು ಹೈಕ್ ಅಥವಾ ಟ್ರಕ್ಕಿಂಗ್ ಏನೋ ಒಂದು ಆ ಥರ ಹೇಳಿ ಪಕ್ಕದ ಬೆಟ್ಟಕ್ಕೆ ಹೋಗಿ ಸ್ವಲ್ಪ ವ್ಯೂನ ಎಂಜಾಯ್ ಮಾಡ್ತೀವಿ. ಸೊ ವಿತ್ ಹೆಲ್ಪ್ ಎಲ್ಲರೂ ಕನ್ನಡಿಗರು, ನಾವು ಕನ್ನಡಿಗರು, ಪ್ರತಿಯೊಬ್ಬರು ಜೊತೆಯಾಗಿ ಜೊತೆಯಿಂದ ಮೇಲೋಗಿ ಕ್ಲೀನಾಗಿ ಒಂದು ರೆಸ್ಟ್ ಮಾಡಿ ಒಂದು ಕೆಲಿಷ್ಟು ಮಾತನಾಡ್ತೀವಿ. ಅದನ್ನು ನೀವು ನೋಡಿ ಮುಂದೆ ಗೊತ್ತಾಗುತ್ತೆ. ನಮ್ಮ ಹರೀಶ್ ಪ್ರಣ ನಮಗೆ ಕ್ಲೀನಾಗಿ ತಿಳಿಸ್ತಾರೆ ಕನ್ನಡ ಅಂದರೆ ಏನು ಅಂತೇಳಿ. ತಿಳ್ಕೊಳಕ್ ಬಹಳಷ್ಟು ಇರುತ್ತೆ ಅಲ್ಲಿ, ಬರೀ ಯುವಕರಷ್ಟೇ ಇರಲ್ಲ, ದೊಡ್ಡ ದೊಡ್ಡವರು, ಕನ್ನಡ ಹೋರಾಟ ಮಾಡಿರೋರು, ಗೋಕಾಕ್ ಚಳುವಳಿಯಲ್ಲಿ ಭಾಗವಹಿಸಿರೋರು, ಪ್ರತಿಯೊಬ್ಬರು ಹಿರಿಯರೆಲ್ಲ ಬರ್ತಾರೆ. ಇವತ್ತಿನ ಕನ್ನಡದ ಒಂದು ವಿಚಾರಗಳೇನಿದೆ ಅದನ್ನೆಲ್ಲ ತಿಳಿಸ್ತಾರೆ. ಈ ಥರ ಏನೇ ಕನ್ನಡ ಕಾರ್ಯಕ್ರಮ ಮಾಡಿದ್ರು ಬರ್ತಾ ಇರಿ. ಮತ್ತೆ ಇನ್ನೊಂದೇನಪ್ಪ ಅಂದರೆ, ಈ ಒಂದು ಚರ್ಚೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ನಾವು ನಮ್ಮಲ್ಲಿ ಎಷ್ಟೋ ಜನ ಇದ್ದಾರೆ ಕನ್ನಡದಲ್ಲಿ, ಇವಾಗ ಒಂದು ಪಬ್ಗಳಲ್ಲಿ ಏನೋ ಒಂದು ಕನ್ನಡ ವಿಚಾರಕ್ಕೆ ಏನೋ ತೊಂದರೆ ಆಯಿತು, ಯಾರೊಬ್ಬ ಕನ್ನಡದಲ್ಲಿ ಹೋಗಿ ಕನ್ನಡ ಹಾಕಿರ್ತಾನೆ, ಪಬ್ಬನು ಆಚೆ ಆಚೆ ಕಳಿಸ್ತಾನೆ, ಆಗ ಯಾರಾದರೂ ಇನ್ನ ರೆಕಾರ್ಡ್ ಮಾಡೋದು ಏನಂತ ಗೊತ್ತಾ, ಏ ಎಲ್ಲೋ ಒಂದು ಕನ್ನಡ ಹೋರಾಟಗಾರ, ಎಲ್ಲೋ ಕನ್ನಡ ಸಂಘಟನೆ, ಕನ್ನಡ ಕನ್ನಡಕ್ಕೆ ಏನೇ ಅನ್ಯಾಯ ಆದರೂ ಬರೀ ಕನ್ನಡ ಸಂಘಟನೆಗಳೇ ಬರಬೇಕಾ, ಯಾಕೆ ನಾವೆಲ್ಲ ಯಾರು ಕನ್ನಡದ ಮಾಡ್ತಾರೆ. ಈಗ ನೋಡಿ ಪ್ರತಿಯೊಬ್ಬರು ಇಲ್ಲಿರೋರು ಒಂದು ಕಾಲದಲ್ಲಿ ಸಂಘಟನೆಯಲ್ಲಿ ಇದ್ದವರು, ಇವತ್ತು ಸಂಘಟನೆಯಲ್ಲಿ ಹಿಂದೆ ಇರೋರು ಇದ್ದಾರೆ. ಇವಾಗ ನಾವೇನು ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಎಲ್ಲರೂ ಪರಿಚಯ ಇದ್ದಾರೆ, ಆದರೆ ನಾವು ಯಾವ ಒಂದು ಸಂಘಟನೆಗಳಿಂದ ಗುರುತಿಸ್ಕೊಳ್ತಿಲ್ಲ. ಇವತ್ತು ನಾವಾಗ ನಾವೇ ಕನ್ನಡಿಗರು ಸೇರಿ ಪ್ರತಿಯೊಂದು ವಿಚಾರದಲ್ಲೂ ಕನ್ನಡಿಗರು ಬರಬೇಕು ಅಂತಾನೆ. ನೀವೇನ್ ನೋಡ್ತಾ ಇದ್ದ ಸ್ನೇಹಿತರೆ, ಕುರುದೀಪ ಅಣ್ಣ ಅವರು ಸುಮಾರು ಒಂದು 10 ಗಿಡ ತಂದಿದ್ರು. ಗಿಡ ನೆಡೋಣ ಗಾಳಿಗೆ, ಒಳ್ಳೇದಾಗ್ಲಿ ನಮ್ಮ ಗಾಳಿಗೆ, ಮುಂದಿನ ಪೀಳಿಗೆಗಾದ್ರೂ ಗಿಡ ಮರಗಳು ಬದುಕಲಿ ಇನ್ನೂ ಸ್ವಲ್ಪ ಅಂತೇಳಿ. ಸೊ ಸುಮಾರು ಒಂದು 10 ತಂದಿದ್ವಿ. ಟ್ರಸ್ಟಿಯವರು ಇಲ್ಲ ಸರ್ ನಾವೇ ನಡೆಸ್ತೀವಿ ಅಂತೇಳಿ, ಇದಕ್ಕೆ ಒಂದಾದ್ರೂ ನಮ್ಮ ಕಡೆಯಿಂದ ಆಗ್ಲಿ ಅಂತ ಒಂದೇ ಒಂದು ಗಿಡ ನೆಟ್ಟು ಇನ್ನು 9ನೇ ಟ್ರಸ್ಟಿಯವರು ಕೊಟ್ಟು. ಅಲ್ಲಿಯ ಟ್ರಸ್ಟಿಯವರು ಮತ್ತು ಅಲ್ಲಿ ನಮಗೆ ಸಹಾಯ ಮಾಡಿದಂಥ ಪೊಲೀಸ್ ಸರ್ ಹನುಮಯ್ಯ ಸರ್ ಅವರು ಹೇಳಿದ್ದಾರೆ, ನೀವು ಯಾವುದೇ ಥರ ಚಿಂತೆ ತೊಳೋ ಅವಶ್ಯಕತೆ ಇಲ್ಲ, ಮಿಕ್ಕಿದ ಗಿಡನ ನಡೆಸ್ತೀವಿ ಅಂತೇಳಿ. ಸೊ ಅಲ್ಲಿಗೆ ಎಲ್ಲೆಲ್ಲೋ ನೋಡೋ ಬದಲು ಕ್ಲೀನಾಗಿ ಟ್ರಸ್ಟಿಯವರ ಪ್ರಕಾರ ಎಲ್ಲಿ ಕ್ಲೀನಾಗಿ ಆ ಗಿಡಗೆ ಸೂಕ್ತವಾದ ಜಾಗ ಇದೆ ಅಲ್ಲಿ ನಡೆತೀವಿ ಅಂತ ಹೇಳಿದ್ದಾರೆ. ಸೊ ಮಾತಾಡ್ತಿದ್ದೀನಿ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪುಟದಿಂದ ಪ್ರತಿ ತಿಂಗಳು ಈ ತರ ಒಂದು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಬೈಕ್ ರ್ಯಾಲಿಯ ಉದ್ದೇಶ ಕನ್ನಡ ಬಾವುಟದ ಮೆರವಣಿಗೆ ನಮ್ಮ ಬೈಕ್ಗಳ ಮೇಲೆ, ಹಾಗೂ ನಾವು ಯಾವ ಒಂದು ಜಾಗಕ್ಕೆ ಬರ್ತೀವೋ ಅಲ್ಲಿ ಪ್ಲಾಸ್ಟಿಕ್ ಆ ಒಂದು ಪ್ಲಾಸ್ಟಿಕ್ನೆಲ್ಲ ತೆಗೆದು ಪರಿಸರ ಸ್ವಚ್ಛತೆ ಬಗ್ಗೆ ಅಲ್ಲಿರೋ ಜನಕ್ಕೆ ಆ ಒಂದು ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ನಾವು ತಿಮ್ಮಪ್ಪನ ಬೆಟ್ಟಕ್ಕೆ ಬಂದಿದ್ದೀವಿ, ರಾಮನಗರ ಹತ್ತಿರ ಇರುವಂತಹ ತಿಮ್ಮಪ್ಪನ ಬೆಟ್ಟಕ್ಕೆ. ಹಾಗೆ ಇಲ್ಲಿ ನಮಗೆ ಸಹಕರಿಸಿದ ಹನುಮಯ್ಯ ಸರ್ ಕೂಡ ಇದ್ದಾರೆ, ಇವರು ಮಾತಾಡಬೇಕು ಅಂತ ನಾನು ಕೋರ್ಕೋತೀನಿ. ದಯವಿಟ್ಟು ಮಾತಾಡಿ ಸರ್. ನನ್ನ ಹೆಸರು ಹನುಮಯ್ಯ ಅಂತ, ಪ್ರವಾಸಿ ಮಿತ್ರ ಆಗಿ ಕುಡ್ಕಲ್ ಬೆಟ್ಟದ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಹೊಸ ವರ್ಷದ
ಪ್ರಯುಕ್ತವಾಗಿ ನಮ್ಮ ಬೆಂಗಳೂರಿನ ಯುವಕರು ಸುಮಾರು ಜನ ಸೇರಿ ಕುಟಗಲ್ ಬೆಟ್ಟಕ್ಕೆ ಆಗುವಂತಹ ಪ್ಲಾಸ್ಟಿಕ್ ಅನಾಹುತಗಳನ್ನು ತಪ್ಪಿಸಲು ಕೆಲವು ಯುವಕರು ಮನಸ್ಸು ಮಾಡಿ ಇಂಥ ವ್ಯಕ್ತಿಗಳನ್ನ ಇಂಥ ಐಟಮ್ಸ್ಗಳನ್ನ ಇಂಥ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಇಂಥ ಬೆಟ್ಟಗಳಲ್ಲಿ ಪ್ರವಾಸಿಗರು ಬಂದಂಥ ಪ್ರವಾಸಿಗಳು ವೇಸ್ಟೇಜನ್ನು ಯಾವುದೇ ಕಾರಣಕ್ಕೂ ಹಾಕಬಾರ್ದು. ತಂದಂಥ ವೇಸ್ಟೇಜನ್ನು ಅವರೇ ತಂದು ಉಪಯೋಗಿಸಿ ಕ್ಯಾರಿ ಮಾಡ್ಕೊಂಡು ತಗೊಂಡೋಗಿ ಎಲ್ಲರೂ ಒಂದು ಕಡೆ ವೇಸ್ಟ್ ಡಬ್ಬಗಳಿಗೆ ಹಾಕಲಿ ಅಂತ ಕೇಳ್ಕೊತೀನಿ. ಈ ಬಂದಿರೋಂತಹ ನಮ್ಮ ಎಲ್ಲ ಈ ನಮ್ಮ ಯುವಕರಿಗೂ ಧನ್ಯವಾದ ಹೇಳ್ತೀನಿ. ಒಳ್ಳೆಯದಾಗಲಿ ಸರ್, ಹೊಸ ವರ್ಷ ಶುಭಾಶಯಗಳು ಸರ್. ನಿಮ್ಮೆಲ್ಲರಿಗೂ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕನ್ನಡಿಗರು ಅಂತ ಬಂದರೆ ಬರೀ ಕನ್ನಡ ಭಾಷೆ ಅಷ್ಟೇ ಅಲ್ಲ, ಕನ್ನಡಿಗರ ಜವಾಬ್ದಾರಿ ನಮ್ಮ ಕನ್ನಡ ನಾಡು ಪರಿಸರ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ, ನಮ್ಮ ಮುಖ್ಯ ಜವಾಬ್ದಾರಿಗಳಾಗಿರುತ್ತೆ. ಕನ್ನಡ ಒಂದು ಕಣ್ಣಾದರೆ ಪರಿಸರ ಮತ್ತೊಂದು ಕಣ್ಣಾಗಿದೆ. ಈ ಎರಡು ಕಣ್ಣುಗಳು ಕನ್ನಡಿಗರ ಒಂದು ಅಸ್ತಿತ್ವ. ಅದಕ್ಕೆ ಕನ್ನಡಿಗರು ಭಾಷೆನ ಉಳಿಸಿ ಪರಿಸರನ ಉಳಿಸಿ. ಆಮ ನಂತರ ಸರ್, ಇನ್ನು ಯಾವುದೇ ಸ್ಥಳಕ್ಕೆ ಪ್ರವಾಸಿಗರು ಬಂದಂಥ ಸ್ಥಳದಲ್ಲಿ ಪ್ಲಾಸ್ಟಿಕ್ ಆಗಲಿ ಕವರ್ ಆಗಲಿ ಏನೇ ವಸ್ತುಗಳು ತಂದರೆ ದಯವಿಟ್ಟು ಪ್ರವಾಸಿ ಸ್ಥಳದಲ್ಲಿ ಎಲ್ಲೂ ಹಾಕಬೇಡಿ. ಉಪಯೋಗಿಸಿ ಅವರೇ ತೊಗೊಂಡೋಗಿ ತಿಂದಂಥ ವಸ್ತುಗಳನ್ನ ತೊಗೊಂಡೋಗಿ ಹೊರಗಡೆ ಕ್ಯಾರಿ ಮಾಡಿ ಹಾಕಿ ಬಿಸಾಕಬೇಕು ಅಂತ ದಯವಿಟ್ಟು ವೇಸ್ಟ್ ಡಬ್ಬಗಳಿಗೆ ಹಾಕಬೇಕು ಅಂತ ಕೇಳ್ಕೊತೀನಿ. ಯಾವುದೇ ಪ್ರವಾಸಿ ಸ್ಥಳನ ಹಾಳು ಮಾಡದೆ ಹತ್ರ ಅವನ್ನ ಉತ್ತೇಜನ ಕೊಟ್ಟು ಬೆಳೆಸುವಂಥ ಕೆಲಸ ಮಾಡೋಣ ಅಂತ ಹೇಳ್ತೀನಿ ಸರ್. ಹಾಗೆ ಇದು ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ನಾವು ಪ್ಲಾಸ್ಟಿಕ್ನೆಲ್ಲ ಈ ಒಂದು ಸ್ವಚ್ಛತೆ ಮಾಡಕ್ಕೆ ಬಂದಾಗ ನಮಗೆ ಇದು ನಿಜವಾಗ್ಲೂ ಒಂದು ಬೇಸರದಿಂದ ಹೇಳ್ಕೊತಿದ್ದೇನೆ. ದೇವಸ್ಥಾನ ತುಂಬ ಜನ ಧರ್ಮ 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 ಅಂತ ಕಿತ್ತಾಡ್ತಿರ್ತಾರೆ ಆಚೆ, ಆದರೆ ದೇವಸ್ಥಾನಕ್ಕೆ ಬಂದು ಬಿಯರ್ ಬಾಟ್ಲು ಎಲ್ಲ ನನಗೆ ಬೆಟ್ಟದಲ್ಲಿ ಕಾಣಿಸ್ತು. ಇದನ್ನು ಧರ್ಮದ ಕೆಲಸ ಯೋಚನೆ ಮಾಡಿ. ಒಂದು ದೇವಸ್ಥಾನಕ್ಕೆ ಬಂದಾಗ ಬಿಯರು ಮದ್ಯಪಾನ ಸೇವಿಸೋದಲ್ಲ, ನೀವು ಮದ್ಯಪಾನ ಎಲ್ಲಿ ಸೇವಿಸ್ಬೇಕೋ ಅಲ್ಲಿ ಹೋಗಿ ಸೇವಿಸಿ. ಆದರೆ ಬೆಟ್ಟಕ್ಕೆ ಬಂದು ದೇವರಿರುವಂತಹ ಬೆಟ್ಟಕ್ಕೆ ಬಂದು, ಇದೊಂದು ಐತಿಹಾಸಿಕ ಜಾಗ, ಧಾರ್ಮಿಕ ಜಾಗ ಇದು, ಇಲ್ಲಿಗೆ ಬಂದು ಮದ್ಯಪಾನ ಮಾಡೋದು ಬಹಳ ದೊಡ್ಡ ತಪ್ಪು. ಅದಕ್ಕೆ ದಯವಿಟ್ಟು ಈ ಒಂದು ಜಾಗವನ್ನು ಕಾಪಾಡ್ಕೊಳ್ಳಿ. ಈಗ ಎಲ್ಲರೂ ನನ್ನ ಸ್ನೇಹಿತರು ಹರೀಶ್ ಅವರು ಆಗಲಿ ಅಥವಾ ಅನ್ಮಯ್ಯ ಸರ್ ಹೇಳ್ದಂಗೆ ಎಲ್ಲರಿಗೂ ಗೊತ್ತಿದೆ, ಹೊಸ ವರ್ಷ ನಾವೂ ಬೇರೆಯವ್ರ ರೀತಿ ಹೋಗ್ಬಿಟ್ಟು ಪಬ್ಬು ಬಾರ್ ರೆಸ್ಟೋರೆಂಟ್ಗಳಲ್ಲಿ ಕೂತ್ಕೊಂಡು ನಾವು ಎಂಜಾಯ್ ಮಾಡ್ಬೋದಿತ್ತು. ಆದರೆ ಪ್ರತಿ ಸತಿ ನಾವು ಒಂದು ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಯಾವುದಾದ್ರೂ ಒಂದು ದಿವಸ ಸೂಕ್ತವಾಗಿರೋ ದಿನನ ಆಯ್ಕೆ ಮಾಡಿ, ರಾಜ್ಯೋತ್ಸವ ಇರ್ಬೋದು ಮತ್ತೊಂದು ದಿವಸ ಇರ್ಬೋದು, ಆ ಥರ ಆಯ್ಕೆ ಮಾಡಿ ನಾವು ಪರಿಸರ ಕನ್ನಡಕ್ಕೆ ನಾಡು ನುಡಿಗೆ ನಮ್ಮ ಕೈಲಿ ಆದಷ್ಟು ನಿರಂತರ ಸೇವೆ ಮಾಡ್ತಾಯಿದ್ದೀವಿ. ತಿಂಗಳಲ್ಲಿ ಒಂದು ದಿವಸ ಪರಿಸರಕ್ಕೆ, ಯಾಕಂದರೆ ನಾಡು ನುಡಿ ನೆಲ ಜಲ ಭಾಷೆ ಕಾಯೋದು ಕನ್ನಡಿಗರ ಧರ್ಮ. ಹಾಗಾಗಿ ಇವತ್ತೇನು ಕೂಟ್ಕಲ್ ತಿಮ್ಮಪ್ಪನ ಬೆಟ್ಟಕ್ಕೆ ಬಂದ್ವಿ, ಇಲ್ಲಿ ನೋಡಿದಾಗ ಭಾರಿ ಬೇಸರ ಆಗ್ತದೆ. ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಆ ಧರ್ಮ ಈ ಧರ್ಮ ಕಮೆಂಟ್ ಹೊಡೆಯೋಕ್ಕೆ ಚೆನ್ನಾಗಿರುತ್ತೆ, ಅದೆಲ್ಲ ಬರೀ ಪೋಸ್ಟ್ಗೆ. ಇಲ್ಲಿ ಬಂದು ನೋಡಿದಾಗ ಬೆಟ್ಟನ ಅಥವಾ ಇದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನಿಸ್ಬಿಡ್ತು ನನಗೆ. ಪರಿಸರ ಇರೋಕ್ಕೆ ಇರೋದು ಕೆಲವೇ ಜಾಗಗಳು ಈ ಥರ ನೋಡೋಕ್ಕೆ. ನೀವು ಕುಡಿಯೋಕ್ಕೆ ಪಬ್ಬು ಬಾರು ರೆಸ್ಟೋರೆಂಟ್ ಇರುತ್ತೆ, ಅಲ್ಲೋಗಿ ನಿಮ್ಮ ಶೋಕಿಗಳನ್ನ ಮಾಡ್ಕೊಳ್ಳಿ. ಈ ಸ್ಥಳಗಳು ಬಂದಾಗ ಏನು ಮಾಡಬೇಕು, ದೇವ್ರ ಕೈ ಮುಗಿಬೇಕು, ಪರಿಸರನ ಆನಂದಿಸ್ಬೇಕು, ಅದನ್ನ ಮಾಡ್ಕೊಂಡೋಗಿ. ಸರ್ ಹೇಳ್ದಂಗೆ ಅವ್ರ ಪೋಸ್ಟೇ ಪ್ರವಾಸಿ ಏನು ಸರ್, ಪ್ರವಾಸಿ ಮಿತ್ರ, ಪ್ರವಾಸಿ ಮಿತ್ರ ಪರಿಸರ ಮಿತ್ರ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆ. ನಾವು ಕನ್ನಡ ಕೆಲಸಗಳು ಮಾಡಿದಾಗ ತುಂಬ ಜನ ಅಧಿಕಾರಿಗಳು ಸಪೋರ್ಟ್ ಮಾಡೋರು ಇರ್ತಾರೆ, ಕೆಲವರು ಡಿಪ್ಲೊಮೆಟಿಕ್ ಆಗಿ ಇರೋರು ಇರ್ತಾರೆ. ಆದರೆ ಸರ್ ಇವತ್ತು ಹೆಂಗಿದ್ರು ಅಂದರೆ ನಮ್ಮ ಜೊತೆನೆ ಕೆಲಸ ಮಾಡೋಕ್ಕೆ ಬಂದಿದ್ದಾರೆ ಅನ್ನೋ ರೀತಿ. ನಾವು ಬಂದಿದ್ದ ನಿಮಿಷದಿಂದ ಹೋಗೋ ನಿಮಿಷದ ತನಕ ಅವ್ರ ಕೈಲಿ ಏನೇನು ಆಗುತ್ತೆ ಅವರು ಕೂಡ ಕಸ ನೆತ್ತಿದ್ದಾರೆ. ಭಾರಿ ಖುಷಿ ಆಯ್ತು, ಈ ಥರ ಅಧಿಕಾರಿಗಳು ಸಿಗೋದು ನಮಗೆ ಭಾರಿ ವಿರಳ. ಹಾಗಾಗಿ ಅನ್ಮಯ್ಯ ಸರ್ ಅವ್ರಿಗೆ ದಯವಿಟ್ಟು ಎಲ್ಲರೂ ಒಂದು ಚಪ್ಪಾಳೆ ಕೊಡಬೇಕಾಗಿದೆ. ಹಾಗೆ ನಮ್ಮ ಜೊತೆ ಕೈ ಜೋಡಿಸಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಹೃತ್ಪೂರ್ವಕ ನನಿಗಳು, ಅವರೆಲ್ಲರಿಗೂ ನನ್ನ ಕಡೆಯಿಂದ ಒಂದು ಚಪ್ಪಾಳೆ ಬರ್ತಾರೆ. ಇಲ್ಲಿ ಕಾಣಿಸ್ತಾ ಇರೋದು ಅಷ್ಟೇ ಅಲ್ಲ ಕಸ, ನಾವು ಸುಮಾರು ಬಿಯರ್ ಬಾಟ್ಲ್ ನಾವು ಎಣಿಕೆ ಮಾಡಿದ್ರೆ ಒಂದು 200-300 ಬರೀ ಬಿಯರ್ ಬಾಟ್ಲ್ಗಳನ್ನ ಎತ್ತಿ ಎಸ್ತಿದ್ದೀವಿ ಆಲ್ರೆಡಿ. ಡಸ್ಟ್ಬಿನ್ ಏನಿದೆ ಅಲ್ಲಿ, ಇಲ್ಲಿ ಕಾಣಿಸ್ತಾ ಇರೋದು ಇವಾಗ ಬರ್ತಾ ನಾವೇನು ಮಾಡ್ಕೊಂಬಂದ್ವಿ ಇಷ್ಟೇ ಕಸ. ನನಗೆ ಗೊತ್ತಿರೋಂಗೆ ತಿಮ್ಮಪ್ಪನ ಬೆಟ್ಟ ಸ್ವಲ್ಪ ಚಿಕ್ಕ ಬೆಟ್ಟನೇ, ಆದರೆ ನಮಗೆ ಸಿಕ್ಕಿರೋದು ಒಂದು 40-50 ಚೀಲ ಆಗೋಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ದಯವಿಟ್ಟು ತಲೆಯಲ್ಲಿ ಗಮನ ಇಟ್ಕೊಂಡು ಇನ್ನು ಮುಂದಕ್ಕೆ ಮುಂದಿನ ಪೀಳಿಗೆಗೂ ಇದನ್ನು ತಿಳಿಸ್ತಾ ಪರಿಸರನ ಕನ್ನಡನ ಉಳಿಸ್ಕೊಂಡು. ಹಂಗೇನೆ ನಾವೊಂದು 10 ಹಣ್ಣಿನ ಸಸಿಗಳು ತಂದಿದ್ವಿ ನೆಡಬೇಕು ಅಂತ. ಇಲ್ಲಿನ ಟ್ರಸ್ಟಿಗಳು ಏನಂದ್ರೆ ಸುಮ್ಮನೆ ಎಲ್ಲೂ ಹಾಕೋದು ಬೇಡ, ನಾವು ಇವತ್ತು ಇಲ್ಲೆಲ್ಲ ನಾಳೆ ಒಂದು ಏನಿದೆ ಬ್ರೋ, ನಾಳೆ ವೈಕುಂಠ ಏಕಾದಶಿ ಇದೆ, ಒಳ್ಳೆ ದಿವಸ ನಾವೇ ನಡೆಸ್ತೀವಿ ಅಂದರು. ಹಂಗಾಗಿ ನಾವು ಬಂದಿದ್ದು ಸೂಕ್ತವಾಗಿ ಒಂದಿರಲಿ ಅಂದ್ಬಿಟ್ಟು ನಾವು ಒಂದು ನೇರಳೆ ಮರ ನೆಟ್ಟಿದ್ವಿ. ಇನ್ನೂ 9 ಸಸಿಗಳನ್ನ ಇಲ್ಲೇ ಅವರೇ ಟ್ರಸ್ಟಿಗಳು ನಾವೇ ಜವಾಬ್ದಾರಿ ತೊಳ್ಕೊಂಡು ಅದನ್ನು ನೋಡ್ಕೊತೀವಿ ಅಂತ ಹೇಳಿ, ಹಂಗೆ ಅನ್ಮಯ್ಯ ಸರ್ ನಾನು ಜವಾಬ್ದಾರಿ ತೊಗೊಂಡು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಿಮ್ಮ ಮುಂದೆ ನಾವು ಈ ಕೆಲಸಗಳನ್ನ ಮಾಡ್ಕೊಳ್ತೀವಿ. ದಯವಿಟ್ಟು ಪ್ಲಾಸ್ಟಿಕ್ ನ ಕಡಿಮೆ ಬಳಸಿ, ಕೇಳಿಸಿದ್ಯಾ? ದಯವಿಟ್ಟು ಪ್ಲಾಸ್ಟಿಕ್ ನ ಕಡಿಮೆ ಬಳಸಿ, ಕನ್ನಡವನ್ನ ಹೆಚ್ಚೆಚ್ಚು ಬೆಳೆಸಿ, ಹಾಗೆ ಬಳಸಿ,
ಕನ್ನಡಾಂಬೆಗೆ ಜೈ. ಕನ್ನಡಾಂಬೆಗೆ ಜೈ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶ್ರೀ ಕನ್ನಡಂ ಗೆಲ್ಗೆ ಶ್ರೀ ಕನ್ನಡಂ ಬಾಳ್ಗೆ ಶ್ರೀ ಕನ್ನಡಂ ಗೆಲ್ಗೆ ಶ್ರೀ ಕನ್ನಡಂ ಬಾಳ್ಗೆ ಎಲ್ಲಾದರೂ ಇರು, ಎಂದಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಜೈ ಕನ್ನಡಾಂಬೆ. ಹೋಗೋ ಬಸ್ ಎಲ್ಲ ನೋಡಿದ್ರೆ ಅನ್ಕೊಂತೀನಿ, ಮುಂಚೆ ಫೋನ್ ರೆಕಾರ್ಡಿಂಗ್ ಮಾಡಿದ್ದು ಫುಟೇಜ್ಗಿಂದೆಲ್ಲ ಹಾಕಿದ್ದೀನಿ. ಹನ್ಮಯ್ಯ ಅಂತ ಪೊಲೀಸರು ತುಂಬ ಸಪೋರ್ಟ್ ಮಾಡಿದ್ರು, ಅವರು ನಮ್ಮ ಜೊತೆಗೆ ಬಂದು ಕಸ ಎಲ್ಲ ಕ್ಲೀನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು, ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅನ್ಬೋದು. ಮುಂಚೆ ಆರ್ ಎಸ್ ಎಸ್ ಅಲ್ಲಿ ಮಾಡ್ತಿದ್ದೆ, ಅದನ್ನು ಇವಾಗ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಹೊರಡ್ತಾ ಇದ್ದಾರೆ ಈಗ. ಥ್ಯಾಂಕ್ ಯು ಸರ್ ಸಪೋರ್ಟ್ ಮಾಡಿದ್ದಕ್ಕೆ. ಓಕೆ ಥ್ಯಾಂಕ್ ಯು. ತುಂಬ ಸಪೋರ್ಟಿವ್ ಆಗಿದ್ರು. ಈ ಥರ ಪೊಲೀಸ್ ಸಿಗ್ಬೇಕಂತ ತುಂಬ ಕಷ್ಟ. ಏನಾಯಿತು, ಸ್ಟೋನ್ಗೇನು ಸಿಗಾಕೋಬಿಡ್ತಾ ಬ್ರೇಕ್ ಪ್ಯಾಡ್ಸ್ಗೆ? ಬ್ರೇಕ್ ಪ್ಯಾಡ್ಸ್ಗೆ ಸ್ಟೋನ್ಗೇನು? ಹೆಚ್ಚಾಗಿದೆ ಅಂತ ಲೈಟಾಗಿ ಗಾಡಿ. ಕನ್ನಡಕ ಬಾವುಟ ಆಗ್ತಾ ಇದೆ. ನಮ್ಮ ಹರೀಶ್ ಪುರ ಹೇಳಿದಂಗೆ ಕನ್ನಡ ಒಂದು ಕಣ್ಣಾದ ಪರಿಸರ ಇನ್ನೊಂದು ಕಣ್ಣು. ಸೊ ಅದ್ರ ಇದ್ರ ಮೇಲೆ ಲೈಕ್ ಅಂದರೆ ಬಂದು ಕ್ಲೀನ್ ಮಾಡಿ ಏನೋ ಒಂಥರ ಖುಷಿ ಆಯಿತು. ಯಾವ ಕಡೆಗೆ ಇಲ್ಲಿಂದ ಹೆಲ್ಮೆಟ್ರೆ ಬರದ ಓಕೆ ಬೈ. ಸೊ ಅಲ್ಲಿಂದ ತಿರುಗಿ ಇನ್ನೊಂದು ಪಿಟ್ ಸ್ಟಾಪ್ ಹಾಕ್ಬಿಟ್ಟು ಜ್ಯೂಸು, ಹಾಳು, ಟೀ ಎಲ್ಲ ಇರುತ್ತಲ್ಲ ಎಲ್ಲ ಮುಗಿಸ್ಕೊಂಡ್ರು ಒಂದು ಪಿಟ್ ಸ್ಟಾಪು. ಈಗ ಕನ್ವಾ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಅದಕ್ಕೆ ಮುಂಚೆ ನಾ ಬ್ಯಾಕ್ ವಾಟರ್ಸ್ ಅನ್ಸುತ್ತೆ. ಇದು ಬ್ಯಾಕ್ ವಾಟರ್ಸು ಚಂದಿ ಆಗಿದೆ. ಸಂತುಬಾಯಿ ನುಗ್ತಾವ್ರೆ. ಸಂತುಬಾಯಿ ಬರ್ರಿ ಬೇಗ ಯೂಟ್ಯೂಬ್ಗೆ. ಸಂತುಬಾಯಿ ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕು ಅಂತಾರೆ. ಕಾರ್ ಹಿಂದೆ ಹೋಗೋದು ಯಾಕೋ ಸೇಫ್ ಅಲ್ಲ, ಕಾರ್ ಮುಂದೆ ಹೋಗೋದು ಸರಿ. ಏನು ಗುರು ಬ್ಯಾಕ್ ವಾಟರ್ಸ್ ವ್ಯೂ, ನಾ ಇನ್ನೂ ಅದೇ ಅನ್ಕೊಂಡಿದ್ದೆ. ಡ್ಯಾಮ್ ಇಲ್ಲೇ ಇದೆಯಲ್ಲ, ಇದೇ ಡ್ಯಾಮ್ ಅನ್ಕೊಂತೀನಿ ಕನ್ವಾ ಡ್ಯಾಮು. ಏನು ಸಕ್ಕಾಗಿದೆ ಬ್ಯಾಕ್ ವಾಟರ್ಸು. ಏಯ್ ಏಯ್ ಮೆಲ್ಲಕ್ಕೆ ಮೆಲ್ಲಕ್ಕೆ ಹೋಗ್ಬೋದಾ ಬ್ರೋ? ನಡೀರಿ ಹೋಗೋಣ. ಹೋಗೋಣ ನಡೀರಿ. ನಡೀರಿ ಮತ್ತೆ ನಡೀರಿ, ಎಲ್ಲರೂ ಆಮೇಲೆ ಬರ್ತೀವಿ ನಾವು. ಮತ್ತೆ ಇಳ್ಬಿಟ್ಟು ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಳ. ಸರಿ ಸರಿ ನಡಿ ಬೈ ಬೈ. ನಂದು ಮಾಡ್ರಿ ಹಂಗೆ ಹೋಗ್ಬಿಟ್ಟು ಆ ಕಡೆಯಿಂದ. ಹೆಂಗ್ ಬರ್ತದಂತ ಮಚ್ಚ, ಇನ್ನೊಬ್ಬ ವಿಡಿಯೋ ಮಾಡಿದ್ರೆ ಆಗಿತ್ತು. ಮಾಡ್ತೀನಿ ಹಂಗೇನು ಅಲ್ಲಿ. ಓಕೆ ಬೈಸ್ ಬರ್ರಿ, ನಾವು ಸಡಲ್ ಮಾಡೋಣ. ಏಯ್ 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 ಇರಲಿ ಬಾರಲಿ, ಮಸ್ತಾಗಿತ್ತು ಮಾತ್ರ ಕಾಣಿಸ್ತಾನೆ ಇಲ್ಲ ಅಲ್ಲಿ ನೋಡಲಿ. ಸಕ್ಕತ್ತಾಗಿ ಬಂತು ಮಾತ್ರ ನೀರೊಳಗೆ ಇಳಿದ್ಬಿಟ್ಟು. ನೀರು ತುಂಬ ಹರಿತೈತೆ, ಶೂ ಎಲ್ಲ ಒದ್ದೆ ಆಯಿತು. Yeah.
ಎಲ್ ಬಾಯ್ ವಿಡಿಯೋ ಮಾಡಿ ಅಂದ್ರೆ ಮುಂದೆ ಹಂಗೆ ಹೊಂಡ್ ಬಂದ್ರಿ ನಂಗೆ ನೀರ್ ತುಂಬೈತ್ ಸಾಕ್ಸ್ ಸ್ಮೆಲ್ ಬರ್ತಿದೆ ಕಾಲು ಅಯ್ಯ ಇಲ್ಲ ಕಣ ಫಾಲ್ ಅದು ಸ್ವರ್ಗ ಹೋಗ್ತಾರ ಇಲ್ಲ ಅಶ್ವಿನಾ ಹೋಗದಾ ಸೈಡ್ಗೆ ಹಾಕು ಫಸ್ಟ್ ಗಾಡಿನ ಏನದೆ ಸರ್ ಬೈ ಬಿಡ್ತಾರೆ ಹಂಗಾರೆ ವಾಕ್ ಹೋಗಿ ಬರ್ಬೋದಲ್ವಾ ಲೋಕಲ್ ಇಷ್ಟ ಇದ್ರೆ ಚಂದ ಮಾತಾಡಕ್ಕೆ ಡಿಸ್ಪ್ಯಾಚ್ ಆಗ್ತಿದೀವಿ ಡ್ಯಾಮ್ ನೋಡಕ್ ಆಗ್ಲಿಲ್ಲ ಸೊ ಬಾಯ್ 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 ಬ್ರೋ ಬಾಯ್ 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 ಹೊಂಟೋಣ ನಾವು ಲೇಟ್ ಆಗುತ್ತೆ ಎಲ್ಲ ರೀಚ್ ಆಗೈತಾಯ್ತು ಇಲ್ಲಿಂದ ಈಗ ಡಿಸ್ಪ್ಯಾಚ್ ಎಲ್ಲರೂ ಇಲ್ಲಿಂದ ಡಿಸ್ಪ್ಯಾಚ್ ಆಗೋಣ ಈಗ ಆದರೆ ದಯವಿಟ್ಟು ಮೆಲ್ಲಿ ಕೊಡಿಸಿ ಗಾಡಿನ ಮತ್ತೆ ನಾನೇ ನೋಡಿ ಬಂದಾಗ ಬರುವಂತ ಲಕ್ಷ್ಮಣವ್ರಿಗೆ ಆರ್ಯ ಅವ್ರಿಗೆ ಮತ್ತೆ ಸಂತುಗೆ ಎಲ್ರಿಗೂ ಪ್ರೀತಿ ಜಾಸ್ತಿ ಹಾಗೆ ನಮ್ಮ ಜೊತೆ ಹೊಸದಾಗಿ ಎರಡು ಮೂರು ರ್ಯಾಲಿಯಲ್ಲಿ ಇತ್ತೀಚೆಗೆ ಭಾಗವಹಿಸೋರನ್ನ ಹರ್ಷಿತಾಗೂ ಧನ್ಯವಾದ ಈಗ ಜಯಾಗೂ ಧನ್ಯವಾದ ಹಾಗೆ ನನ್ನ ಪ್ರೀತಿಯ ದರ್ಶನ್ ಅವ್ರಿಗೂ ಧನ್ಯವಾದ ಸರ್ ಯಾವಾಗಲೂ ಬರ್ತಾ ಇರಿ ರ್ಯಾಲಿ ಏನೇ ಇದ್ರು ಇವಾಗ ದಯವಿಟ್ಟು ಹುಷಾರಾಗಿ ಗಾಡಿ ಓಡಿಸಿ ಮೆಲ್ಲಿ ಓಡಿಸಿ ನಿಮ್ಮೆಲ್ಲರ ಜವಾಬ್ದಾರಿ ನನಗಿದೆ ಸರಿನಾ ನೆಕ್ಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್ ಅಷ್ಟನ ಎರಡೊಬ್ಬರು ಎಮ್ ಟಿ ಅದು ಬಿಟ್ಟರೆ ಬುಲೆಟ್ ಓಕೆ ಬ್ರದರ್ ಬಾಯ್ ಸಿಗೋಣ ಬಾಯ್ ಹಾಂ ಹಾಂ ಕೃಷ್ಣನ ಹುಷಾರಾಗಿ ಕರ್ಕೊಂಡೋಗಿ ಕೃಷ್ಣನ ಹುಷಾರಾಗಿ ಕರ್ಕೊಂಡೋಗಿ ಅಂದರು ಚಿಕ್ಕ ಹುಡುಗ ನೀನು ಅಂತ ಬಾಯ್ ಬ್ರೋ ಸಿಗೋಣ ಜಯನಗರದಲ್ಲಿ ಹೋಗೋಣ ಬಿಡಿ ಬಾಯ್ ಸೇಮ್ ಇದೆ ಓಕೆ ಬ್ರದರ್ ಅವ್ರು ಚೆನ್ನಾಗಿರ್ತೈತಲ್ಲ ಬಾವುಟ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನು ನಿಮ್ಮ ಪ್ರೀತಿಯ ಪ್ರೀತಿ ಕೊಡ್ರು ಈ ವ್ಲಾಗಲ್ಲಿ ಏನೋ ಒಂದು ಕಂಟೆಂಟ್ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ ನೀವು ಕನ್ನಡನ ಮಾತಾಡಿ ಕನ್ನಡನ ಬಳಸಿ ಕನ್ನಡನ ಇನ್ನೊಬ್ರಿಗೆ ತಿಳಿಸಿ ಅಂತ ಹೇಳಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಹಾ ಬ್ರೋ ನಾವು ನೋಡೋಣ ಹೆಂಗಾಗತ್ತೆ ನೈಸ್ ಎತ್ಕೊಂತೀರಾ ನೈಸ್ ಹೋಗ್ತೀರಾ ಕೆಂಗೇರಿಗೆ ಹೋಗ್ಬಿಡ್ತೀನಿ ಮಾಮೂಲಿ ಬಂದ್ವಲ್ಲ ಯೂನಿವರ್ಸಿಟಿ ಬೆಸ್ಟ್ ರೂಟು ಓಕೆ ಬ್ರೋ ಬಾಯ್ ಬಾಯ್ ಸರಿ ಹೋಗೋಣ ಬಿಡಿ ಸೊ ಇಲ್ಲಿಂದ ಆಚೆಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ವಾಯ್ಸ್ ಕೇಳಿಸ್ ತುಂಬ ಕಡಿಮೆ ಅಂತ ಚೆನ್ನಾಗಿ ಗೊತ್ತು ಆದರೂ ಟೈಮ್ ಇಲ್ಲ ಕೃಷ್ಣನ ಮನೇಲಿ ತುಂಬ ವಾಚ್ ಹಾಕಿಲ್ಲ ಇವತ್ತು 5:30 ಆಗಿದೆ ಟೈಮು ಕೃಷ್ಣ ಮನೇಲಿ ನಾನು ಒಂದು 3 ಗಂಟೆ ಹಂಗೆ ಬರ್ತೀನಿ ಅಂದಿದ್ದ ಸೊ ಸ್ವಲ್ಪ ಲೇಟ್ ಆಗಿದೆ ಏನು ಮಾಡೋಕ್ಕಲ್ಲ ಒಂದು ಕಡೆ ಆಚೆ ಬಂದಿದ್ವಿ ಒಂದ್ಮೇಲೆ ಲೇಟ್ ಆಗತ್ತೆ ಕಾಮನ್ನು ಸೊ ಸ್ವಲ್ಪ ಬೇಗ ಹೋಗಿ ಮನೆ ಸೇರ್ಕೊಳ್ಳೋಣ ಅಂತ ಮೈಸೂರು ಇವತ್ತು ಸಂಡೇ ಬೇರೆ ಹೆಕ್ಟಿಕ್ ಟ್ರಾಫಿಕ್ ಇರುತ್ತೆ ಅದಕ್ಕೆ ಮೊದಲೇ ಮನೆಗೆ ಸೇರ್ಕೊಂಡೋಣ ಕತ್ಲೆ ಹಾಕಿ ಮುಂಚೆ ಅಂತ ಕತ್ಲೆ ಆಯಿತು ಅಂದರೆ ನನ್ನ ಮನೆಗೆ ಹೋಗೋದೇ ಕಷ್ಟ ಆಗ್ಬಿಡುತ್ತೆ ಯಾಕೆ ಅಂತ ನಿಮ್ಗೆ ಗೊತ್ತಿರುತ್ತೆ ಮೈಸೂರು ಟ್ರಾಫಿಕ್ ಯಾವ ರೇಂಜ್ಗಿರುತ್ತೆ ಅಂತ ಸೊ ಅದು ಇವತ್ತು ಸಂಡೇ ಹೇಳಿ ಕೇಳಿ ಹೆಂಗಿರುತ್ತೆ ಹೇಳಿ ಟ್ರಾಫಿಕ್ಕು ಅದಕ್ಕೇನೆ ಬೇಡ ಅಂತ ಪಟ್ ಅಂತ ಮನೆಗೆ ಸೇರ್ಕೊಂಡ್ಬಿಡ್ತೀನಿ ಸೊ ಈ ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಮಿಸ್ ಮಾಡಿಬಿಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ಒಂದು 4 ಜನನಾದರೂ ನೋಡ್ತಾರೆ ಆಮೇಲೆ ಲೈಕ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬಿಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ರೀತಿ ಗೌಡ್ರು ವ್ಲಾಗ್ಸ್ ಮೀ ಪ್ರೀತಿ ಗೌಡ್ರು ನಾನು ನಿಮ್ಮ ಪ್ರೀತಿ ಗೌಡ್ರು ಸೈನಿಂಗ್ ಔಟ್ ಆಫ್ ಪ್ರೀತಿ ಗೌಡ್ರು ವ್ಲಾಗ್ಸ್
ಇದೇನಾಯ್ತು ಇದೇನಾಯ್ತು ವಿಧಿಯಾಟ ಇದೇನಾಯ್ತು ಮೈಸೂರು ರೋಡಲ್ಲಿ ಇಷ್ಟೊಂದು ಟ್ರಾಫಿಕ್ ಯಾಕಾಯ್ತು